ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಇದು ಟಾಕ್ ಫಾರ್ ಹಿಂದೂಸ್ತಾನ್. ಮೋದಿ ಮತ್ತು ಶ್ರೀಮಂತ ಉದ್ಯಮಿಗಳು, ರಾಹುಲ್ ಗಾಂಧಿ ಮತ್ತು ಗ್ಯಾಂಗ್ ಕಟ್ಟಿಕೊಂಡಂತಹ ಒಂದು ಕಟ್ಟುಕತೆ. ಮೋದಿ ಸರ್ಕಾರ ಅಂಬಾನಿ ಅದಾನಿಯ ಸರ್ಕಾರ. ಮೋದಿ ಸರ್ಕಾರ ಏನಿದೆ, ಉದ್ಯಮಿಗಳ ಸಾಲವನ್ನ ಮನ್ನಾ ಮಾಡಿರೋ ಸರ್ಕಾರ. ಪದೇ ಪದೇ ಮೋದಿ ಅವರ ಬಗ್ಗೆ ಮಿಸ್ಟರ್ ರಾಹುಲ್ ಗಾಂಧಿಯವರು ಬೊಬ್ಬೆ ಹಾಕ್ತಾನೆ ಇರ್ತಾರೆ. ಹಾಗಾದ್ರೆ ಮೋದಿ ಸರ್ಕಾರ ನಿಜಕ್ಕೂ ಕೂಡ ಉದ್ಯಮಿಗಳ ಸಾಲವನ್ನ ಮನ್ನಾ ಮಾಡಿದೆಯಾ? ಇವತ್ತು ಅದರ ಸತ್ಯಾಸತ್ಯತೆಯನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡುವಂತಹ ಒಂದು ಸಣ್ಣ ಪ್ರಯತ್ನ. ಕೇಂದ್ರ ಹಣಕಾಸು ರಾಜ್ಯ ಸಚಿವ ಭಗವಂತ ಕರಾಡ್ ಲೋಕಸಭೆಯಲ್ಲಿ ಮಾತಾಡ್ತಾರೆ, ಕಳೆದ 6 ವರ್ಷದಲ್ಲಿ 11.7 ಲಕ್ಷ ಕೋಟಿ ರೈಟ್ ಆಫ್ ಮಾಡಲಾಗಿದೆ ಅನ್ನೋ ಮಾಹಿತಿಯೊಂದನ್ನು ಕೊಟ್ಟಿದ್ರು. ರೈಟ್ ಆಫ್ ಅಂದ ತಕ್ಷಣ ಎಲ್ಲರೂ ಓಹೋ, ಉದ್ಯಮಿಗಳ ಸಾಲ ಮನ್ನಾ ಮಾಡಿದ್ರು ಅಂತ ಮೋದಿಯವರ ವಿರುದ್ಧ ಅರ್ಚಾಡೋದಕ್ಕೆ ಶುರು ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡೋಕೆ ಹಿಂದೆ ಮುಂದೆ ನೋಡುವಂತಹ ಸರ್ಕಾರ, ಉದ್ಯಮಿಗಳ ಲಕ್ಷಾಂತರ ಕೋಟಿ ಸಾಲನ ಇಷ್ಟು ಈಸಿಯಾಗಿ ಮನ್ನಾ ಮಾಡ್ತಾ ಇದೆ, ಅನ್ನದಾತರ ಬಗ್ಗೆ ಇಲ್ಲದ ಕಾಳಜಿ ಉದ್ಯಮಿಗಳ ಮೇಲಿದೆ, ಹೀಗೆ ಬಾಯಿಗೆ ಬಂದ ಹಾಗೆ ಮೋದಿಜಿ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ರು. ಅಸಲಿಗೆ ರೈಟ್ ಆಫ್ ಅಂದ್ರೆ ಸಾಲ ಮನ್ನಾ ಅಂತ ಅಲ್ಲ, ರೈಟ್ ಆಫ್ ಅಂದ್ರೆ ಅದರ ಅರ್ಥ ಸೆಟಲ್ಮೆಂಟ್ ಅಂತ. ಅಂದ್ರೆ ಸಾಲವನ್ನ ಪಡೆದವರು ವಾಪಸ್ ಕೊಡೋಕೆ ಆಗದ ಇರುವಂತಹ ಸ್ಥಿತಿ ಇದ್ದಾಗ ನಾನ್ ಪರ್ಫಾರ್ಮಿಂಗ್ ಅಂತ ಅಸೆಟ್ ಅದನ್ನ ಕರಿತೀವಿ. ಯುಪಿಎ ಸರ್ಕಾರ ಇರಬೇಕಾದ್ರೆ ಸಾಲ ಕೊಟ್ಟು ಹೀಗೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ 10 ಲಕ್ಷ ಕೋಟಿ ದಾಟಿತ್ತು. ದೇಶದ ಆರ್ಥಿಕ ಸ್ಥಿತಿ ಅಲ್ಲೋಲ ಕಲ್ಲೋಲವೇ ಆಗಿ ಹೋಗಿತ್ತು. ಯಾಕೆಂದ್ರೆ 1947 ರಿಂದ 2008 ರವರೆಗೆ ಬ್ಯಾಂಕ್ಗಳು ಉದ್ಯಮಿಗಳಿಗೆ ನೀಡಿದಂತಹ ಸಾಲ 18 ಲಕ್ಷ ಕೋಟಿ ಆಗಿತ್ತು. ಆದ್ರೆ ಅದೇ 2008 ರಿಂದ 2014 ರವರೆಗೆ ಅಂದ್ರೆ ಮನಮೋಹನ್ ಸಿಂಗ್ ನೀಡಿದ ಸಾಲ 34 ಲಕ್ಷ ಕೋಟಿ. 60 ವರ್ಷದಲ್ಲಿ ಕಾರ್ಪೊರೇಟ್ ವಲಯಕ್ಕೆ ಕೊಟ್ಟ ಸಾಲದ ದುಪ್ಪಟ್ಟನ್ನ 6 ವರ್ಷದಲ್ಲಿ ಕೊಟ್ಟಿದ್ರು. ಇಷ್ಟು ಸಾಲ ಕೊಟ್ಟಾಗ ಭಾರತದಲ್ಲಿ ಕೈಗಾರಿಕೆಗಳ ಕ್ರಾಂತಿ ಆಗಬೇಕಾಗಿತ್ತು. ಆದ್ರೆ ಕೊಟ್ಟ ಸಾಲವೇ ವಾಪಸ್ ಬರದೇ ಇದ್ದಾಗ ಬ್ಯಾಂಕ್ಗಳಿಗೆಲ್ಲ ಬೀಗ ಹಾಕುವಷ್ಟು ಕೆಟ್ಟ ಸ್ಥಿತಿಗೆ ಬಂದು ಬಿಡುತ್ತೆ. ಮೊರ್ಗನ್ ಸ್ಟ್ಯಾನ್ಲಿ ಅನ್ನೋ ಹಣಕಾಸು ವಿಶ್ಲೇಷಕರು ಭಾರತವನ್ನ ಆರ್ಥಿಕವಾಗಿ ದುರ್ಬಲವಾಗಿರುವಂತಹ 5 ರಾಷ್ಟ್ರಗಳ ಪಟ್ಟಿಗೆ ಸೇರಿಸಿಬಿಟ್ಟಿದ್ರು. ಮೋದಿಜಿ ಟೆಲಿಫೋನ್ ಬ್ಯಾಂಕಿಂಗ್ ಅಂತಿದ್ದು ಇದಕ್ಕೆ. 2014 ರಲ್ಲಿ ಮೋದಿಜಿ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ದೇಶದ ಆರ್ಥಿಕ ಸ್ಥಿತಿ ಕಂಪ್ಲೀಟ್ ಕುಸಿದಿತ್ತು. ಆದ್ರೆ ಮೋದಿ ಅವರು ಅವತ್ತು ದೇಶದ ಜನರ ಮುಂದೆ ಈ ವಿಷಯವನ್ನ ಹೇಳಲೇ ಇಲ್ಲ. ಯಾಕಂದ್ರೆ ಜನರಿಗೆ ಬ್ಯಾಂಕ್ಗಳ ಮೇಲೆ ಇರುವಂತಹ ವಿಶ್ವಾಸ ಕಡಿಮೆ ಆಗಿಬಿಟ್ರೆ ಅದು ತುಂಬಾ ಡೇಂಜರ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತಿದ್ರು. ಜೊತೆಗೆ ಬ್ಯಾಂಕ್ನಲ್ಲಿ ಹಣ ಇಟ್ಟವರು ಪ್ಯಾನಿಕ್ ಆಗ್ತಾ ಇದ್ರು. ಸೊ ಅದನ್ನ ಮುಚ್ಚಿಟ್ಟುಕೊಂಡೆ ಬ್ಯಾಂಕ್ಗಳಿಗೆ ಟ್ರೀಟ್ಮೆಂಟ್ ಕೊಡೋ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಶುರು ಮಾಡ್ತಾರೆ. RBI ಗವರ್ನರ್ ಆಗಿದ್ದಂತಹ ರಘುರಾಮ ರಂಜನ್ 2006 ರಿಂದ 2008 ರವರೆಗೆ UPA ಸರ್ಕಾರದಲ್ಲಿ ನೀಡಿದ ಸಾಲವೇ ಇಷ್ಟು ದೊಡ್ಡ NPAಗೆ ಕಾರಣ ಅನ್ನೋದನ್ನ ಒಪ್ಪಿಕೊಳ್ತಾರೆ. ಹಾಗಾದ್ರೆ ಕಾಂಗ್ರೆಸ್ ಸಾಲ ಕೊಟ್ಟಿದ್ದು ಯಾರಿಗೆ? ರೈತರಿಗ ಅಥವಾ ಬಡವರಿಗ? ಕೊಟ್ಟಿದ್ದು ಪೂರ್ತಿ ಉದ್ಯಮಿಗಳಿಗೆ. ಒಂದು ಸಲ ಆ ಲೆಕ್ಕ ನೋಡಿ, JP ಗ್ರೂಪ್ 77,635 ಕೋಟಿ, ಭೂಷಣ್ ಸ್ಟೀಲ್ಸ್ 44,478 ಕೋಟಿ, ಲ್ಯಾಂಕೋ 44,435 ಕೋಟಿ, ಭೂಷಣ್ ಪವರ್ 37,248 ಕೋಟಿ, ಅಲೋಕ್ ಇಂಡಸ್ಟ್ರೀಸ್ 22,075 ಕೋಟಿ, ಆಮ್ಟ್ ಆಟೋ 14,075 ಕೋಟಿ ಮತ್ತು ಇನ್ನೊಂದು ಕಂಪನಿ 12,115 ಕೋಟಿ, ಎಲೆಕ್ಟ್ರೋ ಸ್ಟೀಲ್ 10,247 ಕೋಟಿ, ಇನ್ನೊಂದು ಎರಾ ಇನ್ಫ್ರಾರ್ 1,65 ಕೋಟಿ, ಹಾಗೂ ABJ ಶಿಪ್ಪಿಂಗ್ 22,500 ಕೋಟಿ, ಜ್ಯೋತಿ ಸ್ಟ್ರಕ್ಚರ್ಸ್ 5,165 ಕೋಟಿ. ಕಾಂಗ್ರೆಸ್ ಕೊಟ್ಟಿರೋ ಈ ಎಲ್ಲಾ ಸಾಲಗಳು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಪಟ್ಟಿಯಲ್ಲಿ ಇದೆ. ದುರಂತ ನೋಡಿ, ಲ್ಯಾಂಕೋ ಕಂಪನಿಯ ಮಾಲೀಕ ಲಗಾಡಪತಿ ರಾಜಗೋಪಾಲ್ ವಿಜಯವಾಡದ ಕಾಂಗ್ರೆಸ್ ಸಂಸತ್ ಸದಸ್ಯರಾಗಿದ್ದವರು. ಅವರ ಕಂಪನಿ ಬ್ಯಾಂಕ್ಗಳಿಗೆ ಬಡ್ಡಿ ಸೇರಿ 60,000 ಕೋಟಿ ಸಾಲ ಪಡೆದು ಮೋಸ ಮಾಡಿತ್ತು. ಹೀಗೆ ಕೊಟ್ಟ ಸಾಲ ಒಂದು ವಾಪಸ್ ಬಾರದೇ ಇದ್ದಾಗ ರಾಷ್ಟ್ರೀಕೃತ ಬ್ಯಾಂಕ್ಗಳೆಲ್ಲ ಬಾಗಿಲು ಮುಚ್ಚೋ ಹಂತಕ್ಕೆ ಬಂದಿತ್ತು. ಆಗ ಹೊಸ ಸರ್ಕಾರ
ಅದರ ಮುಂದೆ ಇದ್ದಂತಹ ಮೊದಲ ಸವಾಲು, ಮೋದಿಜಿಯವರ ಮುಂದೆ ಇದ್ದಂತಹ ಸವಾಲು ಅಂದ್ರೆ ಅದು ಬ್ಯಾಂಕ್ಗಳ ಕುಸಿತ ತಡೆಯೋದು. ಬ್ಯಾಂಕ್ಗಳನ್ನ ಪುನಶ್ಚೇತನಗೊಳಿಸಿ ಬಲ ತುಂಬಬೇಕಿತ್ತು. ಮೋದಿ ಸರ್ಕಾರ ಅದಕ್ಕಾಗಿ ಮೂರು ಸುಧಾರಣೆಗಳನ್ನ ತರುತ್ತೆ. ಮೊದಲನೇದಾಗಿ 2014 14,000 ಕೋಟಿ ರೂಪಾಯಿ ಬಂಡವಾಳವನ್ನ ಬ್ಯಾಂಕ್ಗಳಿಗೆ ಒದಗಿಸುತ್ತೆ. ನಂತರದ 9 ವರ್ಷದಲ್ಲಿ 3,00,000 ಕೋಟಿ ಹಣವನ್ನ ಬಂಡವಾಳ ಹೂಡಲಾಗುತ್ತೆ. ಆಗ ಬ್ಯಾಂಕ್ಗಳ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಣೆ ಆಗುತ್ತೆ. ಎರಡನೇ ಸುಧಾರಣೆ, ಬ್ಯಾಂಕ್ ನೀಡಿದ ಸಾಲವನ್ನ ವಸೂಲಿ ಮಾಡೋದಕ್ಕೆ 2016 ದಿವಾಳಿತನ ಮತ್ತು ದಿವಾಳಿತನ ಕೋಡ್ ಕಾಯ್ದೆಯನ್ನು ಜಾರಿಗೆ ತಂದ್ರು. ಇದರ ಅನ್ವಯ ಒಮ್ಮೆ ಸಾಲ ಪಡೆದವನು ಮರುಪಾವತಿಯನ್ನ ಮಾಡದಿದ್ದರೆ ಆ ಕಂಪನಿಯ ಸಮಸ್ತ ಆಸ್ತಿ ಬ್ಯಾಂಕ್ಗಳ ನಿಯಂತ್ರಣಕ್ಕೆ ಬರುತ್ತೆ. ಜೊತೆಗೆ ಆ ಕಂಪನಿಯ ನಿರ್ದೇಶಕರು ಬೇರೆ ಯಾವ ಕಂಪನಿಯ ಜೊತೆಗೂ ಕೂಡ ಪಾಲುದಾರರಾಗದಂತೆ ನಿರ್ಬಂಧ ಹೇರಲಾಗುತ್ತೆ. ಈ ಕಾಯ್ದೆ ಬರೋದಕ್ಕೂ ಮುಂಚೆ ಸಾಲ ಪಡೆದವರ ಮೇಲೆ ಕೇಸ್ ಹಾಕಬೇಕಿತ್ತು. ಆ ಕೇಸ್ ಕೆಳ ನ್ಯಾಯಾಲಯದಿಂದ ಸುಪ್ರೀಂ ಕೋರ್ಟ್ವರೆಗೆ ಬರೋ ಹೊತ್ತಿಗೆ 20 ವರ್ಷ ಆಗ್ತಾ ಇತ್ತು. ಮೋದಿ ಸರ್ಕಾರ ಈ ಕಾಯ್ದೆಯನ್ನ ಬಳಸಿಕೊಂಡು ಭೂಷಣ್ ಸ್ಟೀಲ್ಸ್ ಮತ್ತು ಎಸ್ಆರ್ ಆಯಿಲ್ ಕಂಪನಿಗಳನ್ನ ಹರಾಜು ಹಾಕಿ 1,00,000 ಕೋಟಿಯ ತನಕ ಬಾಕಿ ವಸೂಲಿ ಮಾಡಲಾಗುತ್ತೆ. ಈ ಹೊಸ ಕಾಯ್ದೆ ಬಂದ ಮೇಲೆ ವಸೂಲಾಗದ ಸಾಲದ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. 2018 14.6% ಇದ್ದಿದ್ದು 2023 5.53% ಇಳಿಕೆಯಾಗುತ್ತೆ. ಸರ್ಕಾರ ತಗೊಂಡ ಕಠಿಣ ಕ್ರಮಗಳಿಂದ 2018 3.13 ಲಕ್ಷ ಕೋಟಿ ಎನ್ಪಿಎ ಹಣ ವಸೂಲಾಗಿ ಒಟ್ಟು ಎನ್ಪಿಎ ಬಾಕಿ ಏನಿರುತ್ತೆ 5.6 ಲಕ್ಷ ಕೋಟಿಗೆ ಇಳಿಯುತ್ತೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅನ್ನ ವಸೂಲಿ ಸ್ಪೀಡ್ ಏನಿದೆ 2017-18 8% 2022-23 21%ಕ್ಕೆ ಹೆಚ್ಚಾಗುತ್ತೆ. ಮೂರನೇ ಸುಧಾರಣೆ, ವಿಜಯ್ ಮಲ್ಯ ಮತ್ತು ನೀರವ್ ಮೋದಿ ದೇಶದಿಂದ ಪರಾರಿಯಾದ ನಂತರ ಮೋದಿಜಿ ಏನೂ ಮಾಡಿಲ್ಲ ಅವರಿಗೆ ಅಂದುಕೊಳ್ಳಬಹುದು, ಯಾರ್ಯಾರಿದಾರೋ ಅವ್ರವ್ರು ಅಂದ್ಕೊಂಡಿರ್ತಾರೆ. ಆದ್ರೆ ಅವರಿಂದ ಎಚ್ಚೆತ್ತ ಕೇಂದ್ರ ಸರ್ಕಾರ ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಆಕ್ಟ್ 2018 ಕಾಯ್ದೆಯನ್ನ ಜಾರಿಗೆ ತಂತು. ಇದರಿಂದ ಸಾಲ ಪಾವತಿ ಮಾಡದವರು, ಬ್ಯಾಂಕ್ಗಳಿಗೆ ವಂಚಿಸಿ ದೇಶ ಬಿಟ್ಟು ಓಡಿ ಹೋದವರ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡು ಅವರ ಆಸ್ತಿಯನ್ನ ಹರಾಜು ಮಾಡಿ ಬ್ಯಾಂಕ್ಗಳಿಗೆ ಬಾಕಿ ಹಣ ವಸೂಲಿ ಮಾಡಬಹುದಿತ್ತು. ಈ ಕಾಯ್ದೆಯನ್ನ ಬಳಸಿಕೊಂಡು ಮಲ್ಯ ಮತ್ತು ನೀರವ್ ಮೋದಿಯವರ ಸುಮಾರು ಆಸ್ತಿಯನ್ನ ಹರಾಜು ಹಾಕಿದ್ದಾರೆ. 19,000 ಕೋಟಿ ಸಾಲ ಬಾಕಿಯಲ್ಲಿ 15,113 ಕೋಟಿ ಬ್ಯಾಂಕ್ಗಳಿಗೆ ವಸೂಲಾಗಿದೆ. ಸಾಲ ವಸೂಲಿ ಆಗ್ತಾ ಇದ್ರು ಕೂಡ ಎನ್ಪಿಎ 10,00,000 ಕೋಟಿ ರೂಪಾಯಿ ಯಾವ ಕಾರಣಕ್ಕೆ ರೈಟ್ ಆಫ್ ಮಾಡಿದ್ರು ಅನ್ನೋ ಕಾಮನ್ ಪ್ರಶ್ನೆ ಹುಟ್ಟುತ್ತೆ. ಒಂದು ಗೊತ್ತಿರಲಿ, ಸರ್ಕಾರಕ್ಕೆ ಒಂದೇ ಒಂದು ಪೈಸೆ ಸಾಲವನ್ನ ಮನ್ನಾ ಮಾಡೋದಕ್ಕೆ ಅಧಿಕಾರ ಇರೋದಿಲ್ಲ. ಸಾಲ ಮನ್ನಾ ಮಾಡಬೇಕಾದ್ರೆ ಅಷ್ಟು ಹಣವನ್ನ ಸರ್ಕಾರ ಬ್ಯಾಂಕ್ಗಳಿಗೆ ಪಾವತಿ ಮಾಡಬೇಕು. ರೈತರ ಸಾಲ ಮನ್ನಾ ಮಾಡಿದಾಗಲೂ ಸರ್ಕಾರ ಬ್ಯಾಂಕ್ಗಳಿಗೆ ಹಣ ಕೊಟ್ಟು ಅದಾದ ನಂತರ ಅದು ಮನ್ನಾ ಆಗೋದು. ಬ್ಯಾಂಕ್ಗಳು ಸಾಲವನ್ನ ರೈಟ್ ಆಫ್ ಮಾಡೋದು ತಮ್ಮ ಬ್ಯಾಲೆನ್ಸ್ ಶೀಟ್ ಕ್ಲಿಯರ್ ಮಾಡೋದು, ತೆರಿಗೆಯ ಲಾಭ ಪಡೆಯೋಕಷ್ಟೇ. ಆಲ್ರೆಡಿ ಈ ರೀತಿ ರೈಟ್ ಆಫ್ ಮಾಡಿದ 1.32 ಲಕ್ಷ ಕೋಟಿ ಸಾಲದ ಹಣವನ್ನ ವಸೂಲಿ ಮಾಡಲಾಗಿದೆ. ಆದ್ರೆ ಪಾಪ, ಕೆಲವರಿಗೆ ಸಾಲ ರೈಟ್ ಆಫ್ಗೂ ಸಾಲ ಮನ್ನಾಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಬಂಡವಾಳ ಶಾಹಿಗಳಿಗೆ ಸಹಾಯ ಮಾಡೋದಕ್ಕೆ ಇದನ್ನ ಮೋದಿ ಸರ್ಕಾರ ಮಾಡಿದೆ ಅಂತ ಸುಳ್ಳಿನ ಕಥೆ ಕಟ್ತಾ ಇದ್ರು, ಜನರ ತಲೆಯಲ್ಲಿ ಸುಳ್ಳನ್ನ ತುಂಬುತ್ತಾ ಇದ್ರು. ಇಷ್ಟೆಲ್ಲ ಮಾಡಿದ್ದಕ್ಕೆ ಇವತ್ತು ಭಾರತ ಭದ್ರವಾಗಿದೆ. ಆರ್ಥಿಕ ದೈತ್ಯ ಅಮೆರಿಕಾದಲ್ಲೇ ಬ್ಯಾಂಕ್ ಮುಚ್ಚೋಗ್ತಾ ಇದ್ರು, ಭಾರತ ಆರ್ಥಿಕವಾಗಿ ದಿನೇ ದಿನೇ ಬಲಿಷ್ಠವಾಗ್ತಾ ಇದೆ. ಮೋದಿಜಿ ಮನಸ್ಸು ಮಾಡಿದ್ರೆ ಅಧಿಕಾರಕ್ಕೆ ಬಂದ ಮೊದಲೇ ಕಾಂಗ್ರೆಸ್ ಕೊಟ್ಟಂತಹ ಸಾಲದ ಬಗ್ಗೆ ಹೇಳಬಹುದಿತ್ತು. ಆದ್ರೆ ಮೋದಿಜಿ ಹಾಗೆ ಮಾಡಲಿಲ್ಲ, ಯಾಕೆಂದ್ರೆ ರಾಜಕೀಯಕ್ಕಿಂತ ಅವರಿಗೆ ಮುಖ್ಯವಾಗಿದ್ದು ದೇಶ ಹಾಗೂ ದೇಶದ ಜನ. ನೋಡ್ತಾ ಇರಿ ಹೆಲೋ ಹಿಂದೂ, ನಾನು ಸೈಯದ್ ಹಿದಾಯತ್. ನಮಸ್ಕಾರ.